ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟಾರ್ಗೆಟ್ ಮಾಡಿದೆ ಕರ್ನಾಟಕದಲ್ಲಿ ನಮ್ಮ ಕೋಲಾರ ಜಿಲ್ಲೆಯವರು ಆಯ್ಕೆ ಆಗಿದ್ದಾರೆ ಒಳ್ಳೆಯದಾಗಲಿ ಇವರು ಕೆಜಪ್ ಕ್ಷೇತ್ರದ ತೂಕಲ್ ಗ್ರಾಮದವರು ಇವಾಗ ಏನು ಮಾಡ್ತಾ ಇದ್ದಾರೆ ನಾನು ಬೆಂಗಳೂರು ಯೂನಿವರ್ಸಿಟಿ ಇದೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಮಾಡ್ತಿದ್ದೀನಿ ಬೆಂಗಳೂರು ಕಾಲೇಜ್ ಹೋಗ್ತಾ ಇದ್ದೀರಾ ಯೂನಿವರ್ಸಿಟಿ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಶನ್ ಇವಾಗ ಕರ್ನಾಟಕದಿಂದ ಎಷ್ಟು ಜನ ಆಯ್ಕೆ ಆಗಿದ್ದಾರೆ ಕರ್ನಾಟಕದಿಂದ ಈ ಬಾರಿ ಇಬ್ಬರು ಮಾತ್ರ ಸೆಲೆಕ್ಷನ್ ಕೊಟ್ಟಿದ್ದೀನಿ ಬಿಫೋರ್ ಒಂದು 4 ಜನ ಇದ್ದಾರೆ ಟೀಮ್ ಕೋಚ್ ಮ್ಯಾನೇಜರ್ ಸೇರಿ ಟೋಟಲ್ 10 ಜನ ಹೋಗ್ತಿದ್ದೀನಿ ನೇಪಾಳಿ ಈಗ ನೆಕ್ಸ್ಟ್ ಮಂತ್ ಡಿಸೆಂಬರ್ 8 ರಿಂದ 11 ತಾರೀಕು ತನಕ ನಡೆಯೋ ನೇಪಾಳ ಕಾಠ್ಮಂಡು ಅನ್ನೋ ಒಂದು ಪ್ರದೇಶದಲ್ಲಿ ಒಂದು ಟಾರ್ಗೆಟ್ ಬಾಲ್ ಇಂಟರ್ನ್ಯಾಷನಲ್ ಪ್ರೆಸೆಂಟಿಕ್ ಅಪ್ಪನದ ಆಯೋಜಿಸಿರ್ತಾರೆ ಈ ಮಂತ್ ಕ್ರೀಡೆ ನೇಪಾಳದಲ್ಲಿ ಕಾಠ್ಮಂಡು ಪ್ರದೇಶದಲ್ಲಿ ಓಕೆ ಓಕೆ ಗುಡ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯ್ಕೆ ಆಗಬೇಕು ಅನ್ನೋದು ಅಷ್ಟು ಸುಳ್ಳು ಮಾತಲ್ಲ ನಮ್ಮ ಕೋಲಾರ ಜಿಲ್ಲೆಯವರು ಎಸ್ಪೆಷಲಿ ನಮ್ಮ ಕೆಜಿಎಫ್ ತಾಲೂಕಿನ ತೂಕಲ್ ಗ್ರಾಮದ ವಿದ್ಯಾರ್ಥಿ ಆಯ್ಕೆ ಆಗಿರುವುದು ತುಂಬಾ ಹೆಮ್ಮೆಯ ವಿಷಯ ಮೊಟ್ಟ ಮೊದಲ ಬಾರಿಗೆ ನಮ್ಮ ಇಂಡಿಯಾದಿಂದ ಔಟ್ ಆಫ್ ಕಂಟ್ರಿಗೆ ಮೊದಲ ಟೀಮ್ ನಿಮ್ಮದೇ ಅಲ್ವಾ ಇವರದೇ ಮೊದಲ ಟೀಮ್ ಇವರ ಬ್ಯಾಚ್ ಅವರದೇ ಮೊದಲನೇ ಟೀಮ್ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾಗಿ 2023 ರಲ್ಲಿ ಆಯ್ಕೆ ಆಗಿದೆ ಇವರಿಗೆ ಇವಾಗ ಬ್ರದರ್ ಅಲ್ಲಿ ಹೋಗಿ ಬರೋಕ್ಕೆ ಎಷ್ಟು ಖರ್ಚು ವೆಚ್ಚಗಳು ಆಗ್ತೈತೆ ಸರ್ ಟೋಟಲ್ ಖರ್ಚು ಬಂದ್ಬಿಟ್ಟು ಖರ್ಚು ವೆಚ್ಚಗಳೆಲ್ಲ ನಾವೇ ಅನುಭವಿಸ್ಬೇಕಾಗುತ್ತೆ ಈಗ ಅಸೋಸಿಯೇಷನ್ ಕಡೆ ಏನೋ ನಮ್ಗೆ ಪ್ರೊವೈಡ್ ಮಾಡ್ತಾ ಇಲ್ಲ ಅಲ್ಲಿಗೆ ಹೋಗಿ ಬರೋದಕ್ಕೆ ಮಿನಿಮಮ್ 40-50 ಸಾವಿರ ಖರ್ಚಾಗುತ್ತೆ ಯಾಕೆಂದ್ರೆ ಅಲ್ಲಿ 9 ದಿನ ಉಳ್ಕೋಬೇಕಾಗುತ್ತೆ ನಾವೀಗ 9 ದಿನ 9 ದಿನ ಉಳ್ಕೋಬೇಕಾಗುತ್ತೆ ಅಕಾಮಡೇಷನ್ ಇಂದ ಹಿಡಿದು ಊಟ ಇಂದ ಹಿಡಿದು ಹೋಗುವರು ಟ್ರಾವೆಲಿಂಗ್ ಚಾರ್ಜ್ ಇಂದ ಎಲ್ಲ ನಮ್ದೇ ಆಗುತ್ತೆ ಇವ್ರು ಹೋಗೋ ಖರ್ಚು ವೆಚ್ಚಗಳೆಲ್ಲ ಒಂದು 50 ಸಾವಿರ ಆಗುತ್ತಂತೆ ದಯವಿಟ್ಟು ನಾವೆಲ್ಲ ಸೇರಿ ಇಂತ ಕ್ರೀಡಾಪಟುಗಳಿಗೆ ಬೆನ್ನೆಲುಬಾಗಿ ನಿಂತು ನಾವಿದ್ದೇವೆ ಅಂತ ಧೈರ್ಯ ತುಂಬಿ ಆದಷ್ಟು ನಮ್ಮ ಕೈಯಲ್ಲಾದಷ್ಟು ಆರ್ಥಿಕವಾಗಿ ಸಹಾಯ ಮಾಡೋಣ ನಮ್ಮ ಕೈಯಲ್ಲಾದಷ್ಟು ನಾವು ಮುರಳಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ದೀವಿ ನಮ್ಮ ಕೈಯಲ್ಲಾದಷ್ಟು 5,000 ರೂಪಾಯಿ ಮುರಳಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ದೇವೆ ದಯವಿಟ್ಟು ಈ ವಿಡಿಯೋ ನೋಡೋ ಪ್ರತಿಯೊಬ್ಬರು ಶೇರ್ ಮಾಡಿ ಯಾರಾದರೂ ಇಂಥ ಪ್ರತಿಭಾವಂತರಿಗಾಗಿರ್ಬೋದು ಕ್ರೀಡಾಪಟುಗಳಿಗಾಗಿರ್ಬೋದು ಏನಾದರೂ ಆರ್ಥಿಕವಾಗಿ ಸಹಾಯ ಮಾಡಬೇಕಂತಾನೆ ಇಂಥವ್ರಿಗೆ ಸಹಾಯ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡೋ ಮುಖಾಂತರ ಇವರಿಗೆ ಸ್ವಲ್ಪ ಆರ್ಥಿಕ ಸಹಾಯವಾಗಬಹುದು ಯಾರಾದರೂ ಇವ್ರಿಗೆ ತಲುಪಿಸ್ಬೋದಂತ ಈ ಮುಖಾಂತರ ತಿಳಿಪಡಿಸ್ತಾ ಇದ್ದೀವಿ ಇದೇ ಕೋಲಾರಕ್ಕೆ ಸೇರಿರುವಂತ ಇದೇ ಕೋಲಾರ ಜಿಲ್ಲೆ ನಿವಾಸಿ ನಾವು ಬಟ್ ನಾವು ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿದಿದ್ದೀವಿ ಬಟ್ ನೀವೇನಾದರೂ ದಯವಿಟ್ಟು ಆದಷ್ಟು ಸಹಾಯ ಮಾಡಿ ಖಂಡಿತ ಸಹಾಯ ಮಾಡ್ತೀವಿ ಥ್ಯಾಂಕ್ ಯು ಯುವಕರು ಏನಾದರೂ ಸಾಧನೆ ಮಾಡಬೇಕನ್ನೋ ಛಲದಿಂದ ಇರ್ತಾರೆ ಆದರೆ ಪರಿಸ್ಥಿತಿಗಳು ಅವರನ್ನು ಬದಲಾಯಿಸಿಬಿಡ್ತಾರೆ